ಬೇಬಿ, ನನಗೆ ನಿನ್ನ ಪ್ರೀತಿ ತುಂಬಾ ಮುಖ್ಯ. ನೀನು ಪ್ರೀತಿನ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ಯಾ? ಹೌದಾನೆ? ನನ್ನ ಮಾತು ಕೇಳು, ನೀವು ಮದುವೆ ಆಗಿ ನೀವಿಬ್ರು ಸೆಟ್ಲ್ ಆಗೋದನ್ನ ನಾನು ಕಣ್ಣಾರೆ ನೋಡ್ಬೇಕು ಬೇಬಿ. ಅಲ್ಬೇಡ ಅಲ್ಬೇಡ, ಸೆಂಟಿಮೆಂಟ್ ಟೈಮ್ ಇಲ್ಲ. ಫಸ್ಟ್ ನಾನು ಹೇಳದ್ನ ಕೇಳು. ಪ್ರೀತಿಯವ್ರ ಸೋದರ ಮಾವ ಪ್ರೀತಿನ ಎತ್ತಾಕೊಂಡು ಹೋಗೋದಕ್ಕೆ ಅಂತ ಅವ್ರ ಕಡೆಯವ್ರನ್ನ ಕಳ್ಸಿದ್ದಾರೆ. ಅವ್ರು ನನ್ನ ಕ್ಯಾಚ್ ಹಾಕೊಂಡು ವಿಚಾರಿಸಿದ್ರು, ನನ್ ನಮ್ಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ನೀವು ಮೂರು ಜನ ಮಫ್ತಿಲಿರೋ ಪೊಲೀಸ್ ಅಂತ ಹೇಳ್ಬಿಟ್ಟಿದ್ದೀನಿ. ನೀನು ಎಸ್ ಐ, ಇವರಿಬ್ರು ಪಿಸಿಗಳು. ಓಕೆ, ಪ್ರೀತಿ ಅವ್ರ ಕೈಗೆ ಏನಾದ್ರು ಇವಾಗ ಸಿಕ್ಕಾಕೊಂಡ್ಬಿಟ್ರೆ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಅಷ್ಟರಲ್ಲಿ ನಾವು ಪ್ರೀತಿನ ಎಸ್ಕೇಪ್ ಮಾಡ್ತೀವಿ. ನಿನಗೂ ಪ್ರೀತಿಗೂ ಮದುವೆ ಮಾಡಿಸ್ಬೇಕು. ನಿಮ್ಮ ಹುಟ್ಟೋ ಮಕ್ಕಳನ್ನ ನಾನೀ ಕೈಯಾರ ಎತ್ತ ಆಡಿಸ್ಬೇಕು ಬೇಬಿ. ಗೊತ್ತಾಯ್ತು ಗೊತ್ತಾಯ್ತು ನೋಡು. ಅದಕ್ಕೆ ಅದಕ್ಕೆ ಪ್ರೀತಿ ಬಗ್ಗೆ ನಿನಗೆ ಏನೇ ಕೇಳಿದ್ರು ಒಂದ್ ಚೂರು ಬಾಯಿ ಬಿಡಬಾರ್ದು. ಓಕೆ, ನನಗೂ ನಿಮಗೂ ಯಾವ ಸಂಬಂಧ? ಓಕೆ ಓಕೆ. ಇಂಥವ್ರು ಇರೋದ್ರಿಂದನೆ ದೇಶದಲ್ಲಿ ಮಳೆ ಬೆಳೆ ಇನ್ನೂ ಚೆನ್ನಾಗಿ ಆಗ್ತಾ ಇರೋದು. ನಮ್ಮಂಥವ್ರು ಇರೋದ್ರಿಂದ ಸ್ಮಾಲ್ ಚೇಂಜ್. ನಮ್ಮಂಥವ್ರು ಇರೋದ್ರಿಂದನೆ ನೀವಿರೋದು ಮೂರೇ ಜನ, ಏನ್ ಮಾಡಕ್ ಸಾಧ್ಯ? ನೀವಿರೋದು ಮೂರೇ ಜನ, ಏನು ಮಾಡಕ್ಕಾಗಲ್ಲ. ವಾ, ಲಾಂಗ್ ಹೋಗಿ ಗನ್ ಆಗ್ಬಿಟೈತೆ. ವಾ, ಗನ್ ಹೋಗಿ ಅಗ್ಗ. ಯಾಕೆ? ಸಿಂಪಲ್ ಆಗಿ ಮಜ್ಜಿಗೆ ಕಡ್ದು ಬೆಣ್ಣೆ ತೆಗಿಯಕ? ಅಲ್ಲ, ಬೆಣ್ಣೆ ಕಾಯಿಸಿ ತುಪ್ಪ ತೆಗಿಯೋಕೆ. ನನ್ ಟ್ರೀಟ್ಮೆಂಟ್ ನಿಮ್ಗೆ ಇನ್ನೂ ಗೊತ್ತಿಲ್ಲ. ತುಪ್ಪ ಸಾವಿರ್ಬಿಟ್ಟು ಬೆಣ್ಣೆ ತೆಗ್ದ್ಬಿಡ್ತೀನಿ. ನಿನ್ ಟ್ರೀಟ್ಮೆಂಟ್ಗೆ ಲೊಕೇಶನ್ ಚೇಂಜ್ ಮಾಡ್ಕೋಬೇಕು. ಡಾರ್ಕ್ ರೂಮು, ನಾನ್ ಕೂತ್ಕೊಳಕ್ ಒಂದ್ ಚೇರ್, ತಲೆ ಮೇಲೊಂದ್ ಬಲ್ಬು, ಅದು ಅಲ್ಲಾಡ್ತಾ ಇರ್ಬೇಕು. ನಿನ್ ಕೈಲೊಂದ್ ಚೊಂಬು, ಅದ್ರೊಳಗ್ ನೀರು. ನಾವು ಹಂಗಲ್ಲ, ಮಲ್ಗಿದ್ರೆ ಮಂಚ, ಬೀಸೋ ಗಾಳಿ ಎಸಿ, ಎದ್ರೆ ಎಮೋಷನ್ನು, ಬಿಟ್ರೆ ಲೂಸ್ ಮೋಷನ್. ಈಗ ಕ್ವಶನ್ ಕೇಳೋದ್ ನಾನು, ಆನ್ಸರ್ ಹೇಳೋದ್ ನೀನು. ಯಾರ ಹತ್ರ ಮಾತಾಡ್ತಿದ್ಯಾ? ಯಾರ ಕ್ವಶನ್ ಕೇಳೋದು, ಯಾರ ಆನ್ಸರ್ ಹೇಳೋದು? ನಮ್ಮ ಸಾಹೇಬ್ರ ಹತ್ರ ಕ್ವಶನ್ ಇಲ್ಲ, ಆನ್ಸರ್ ಇಲ್ಲ. ಏನ್ ಅನ್ಕೊಂಡಿದ್ಯಾ? ನೋಡಕ್ಕೆ ಸೈಲೆಂಟ್, ನಿಂತ್ರೆ ಕರೆಂಟ್ ಕಂಬ, ಮುಟ್ಟಿದ್ರು ಕರೆಂಟ್, ಸೈಲೆಂಟ್ ಆಗಿ ಲುಕ್ ಕೊಟ್ರೆ ಕರೆಂಟ್ ಹೊಡೆದ ಕಾಗೆ ತರ ಆಗೋಗ್ತೀಯಾ. ನಾನು ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್. ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್? ಯಾರ್ ಗುರುವೇ ನೀನು? ನಕ್ಸಲೈಟ್ಸ್. ನಕ್ಸಲೈಟ್ಸ್? ನಿನ್ ಹೆಸರೇನು? ಬೇಬಿ. ಬೇಬಿನ? ವಾ ವಾ. ನೀನು? ಗೆಜ್ಜೆ. ಮತ್ ಸೌಂಡೇ ಬರ್ತಿಲ್ಲ, ಒಳಗಡೆ ಬಾಲ್ಸ್ ಇಲ್ಲ ಸರ್. ನಿನ್ ಹೆಸರೇನು? ಯಾಲಕ್ಕಿ. ಏಲಕ್ಕಿನ? ಏನಕ್ಕೆ? ಸ್ಟ್ರಾಂಗ್ ಅಂತ. ಸ್ಟ್ರಾಂಗ್? ಏನ್ ಒಡಿಯಕ್ಕ? ಒಡ್ಸ್ಕೊಳಕ್ಕ? ಒಡ್ಸ್ಕೊಳಕ್ಕೆ? ನೀನ್ ಹೇಳು, ಅವನ್ ಬಂದು ನಿನ್ ಹತ್ರ ಏನ್ ಹೇಳ್ಬಿಟ್ಟೋದ? ನೀವು ಬರ್ತೀರಾ, ಕೇಳ್ತೀರಾ, ಏನು ಹೇಳ್ಬೇಡ ಅಂದ. ಅದನ್ನೇ, ಏನ್ ಹೇಳ್ಬೇಡ ಅಂದ. ಅದೇನಾ? ನೀವು ಬರ್ತೀರಾ, ಕೇಳ್ತೀರಾ, ಏನು ಹೇಳ್ಬೇಡ ಅಂದ. ಇವನು ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ. ಬಾಯ್ಸ್ ಲಾಕ್. ಅಣ್ಣ ಏನಣ್ಣ ಇದು? ಹಗ್ಗು ತುದಿಲ್ ಗಂಟು. ಅದ್ ನನಗೆ ಕಾಣಿಸ್ತೈತಣ್ಣ. ಡಿ ಟಿ ಎಸ್ ಪಿಕ್ಚರ್ ನೋಡಿದ್ಯಾ? ನೋಡಿದೀನಣ್ಣ. ಹಿಂದೆ ಮುಂದೆ ಎಲ್ಲ ಸೌಂಡ್ ಬರ್ತದಲ್ಲ, ಅದನ್ನೇ. ಎಸ್, ಆದ್ರೆ ಇಲ್ಲಿ ಬರೀ ಒಂದೇ ಕಡೆ ಸೌಂಡ್ ಬರುತ್ತೆ. ಅದೆಂಗಣ? ಮುಂದೆ ಹಗ್ಗ ಕಾಣಿಸ್ತಾ ಇದ್ಯಾ? ಕಾಣಿಸೋದೇನಣ್ಣ, ಡೊಯ್ ಡೊಯ್ ಅಂತ ಸೌಂಡು ಕೇಳಿಸ್ತಾ ಇತ್ತಣ. ಗುಡ್. ಈಗ ತಲೆ ಮೇಲೆ ಕೇಳಿಸ್ತಾ ಇದ್ಯಾ? ಜೇನ್ನೋಣ ಸುತ್ತಂಗೆ ಜೀ ಅಂತ ಕೇಳಿಸ್ತಾ ಇತ್ತಣ. ವೆರಿ ಗುಡ್.
ಈಗ ಹಿಂದ್ಗಡೆ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾಯ್ತಣ್ಣ, ಎಲ್ಲೋ ಹಿಂದೆ ಟುಯಿ 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 ಅಂತ. ಈಗ ಎಲ್ಲಾ ಕಡೆ ಕೇಳಿಸುತ್ತೆ. ಏಯ್ ಬಿಡ್ರಣ್ಣ, ನೀವು ಹೊಡಿ. ಓಯ್ ಲೆಫ್ಟ್ ರೈಟ್ ಬಂಡ್ರ ಇಲ್ಲಿ ಹೇಳ್ ಗುರು. ಇವ್ನ್ ನೋಡ್ಕೊಡ್ರ. ಆಯ್ತು ಗುರು, ನಾನು ಅವ್ರಿಬ್ಬನ್ ವಿಚಾರಿಸ್ಕೊಂಬರ್ತೀನಿ. ಒಂದ್ಸ್ವಲ್ಪ ಹೊಡೆದ್ ಕೇಳ್ಬೋದಷ್ಟೇ. ಪ್ರೀತಿಗೋಸ್ಕರ ನಿನ್ ಕೈಲಿ ಅಷ್ಟು ತಡ್ಕೊಳಕಾಗಲ್ಲ ಬೇಬಿ. ಬೈಬಿಡ್ಬೇಡ, ಈ ಯುದ್ಧದಲ್ಲಿ ನೀನ್ ಗೆದ್ದೆ ಗೆಲ್ಬೇಕು ಬೇಬಿ, ಗೆದ್ದೆ ಗೆಲ್ಬೇಕು. ಬೈಬಿಡ್ಬೇಡ, ಬೈಬಿಡ್ಬೇಡ, ಬಾಯಿ ಮುಚ್ಕೋ. ಹುಷಾರು ಹುಷಾರು ಬಾಬಿಡ್ತಿ, ಬಾ ಬೈ ಬೇಗ ಬೇಗ ಬಾ. ಯಾವ ಎಸ್ಕೇಪ್ ಆದೆ ಅಂತ? ನಾನು ಇಲ್ಲೇ ಇದ್ದೀನಿ. ಸೈಕಲ್ ಗ್ಯಾಪ್ ಅಲ್ಲಿ ಬಂದು ಎಸ್ಕೇಪ್ ಆದ್ನ? ಈಗ್ಲಾದ್ರೂ ಹೇಳು ಅವನ್ ಏನ್ ಹೇಳ್ಬಿಟ್ಟೋದ. ನೀನ್ ಈಗ್ಲೂ ಬಾಯ್ ಬಿಡಲ್ಲ ಅಂತ ಕಾಣಿಸುತ್ತೆ. ಸೆಕೆಂಡ್ ಡಬ್ಬಲ್ ಗಜ್ಜ.